ಪಾಕಿಸ್ತಾನದ ಬಗ್ಗೆ ಬಿಜೆಪಿ ನಾಯಕರು, ಸಚಿವರು, ಸಂಘ ಪರಿವಾರ ಇಲ್ಲಿ ಹೇಳೋದೇ ಒಂದು, ಮೋದಿ ಸರ್ಕಾರ ಪಾಕಿಸ್ತಾನದ ವಿಚಾರದಲ್ಲಿ ಮಾಡೋದೇ ಮತ್ತೊಂದು. ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ವ್ಯವಹಾರ, ಕ್ರೀಡೆ ಯಾವುದೂ ಇಲ್ಲ ಅಂತ ಇಲ್ಲಿ ಬಿಜೆಪಿ ಸಂಘ ಪರಿವಾರ ಬೊಬ್ಬೆ ಹೊಡೆಯುತ್ತೆ. ನಮ್ಮ ಕ್ರಿಕೆಟ್ ತಂಡವನ್ನು ಅಲ್ಲಿಗೆ ಹೋಗೋಕೆ ಬಿಡೋದಿಲ್ಲ. ಅತ್ತ ನೋಡಿದ್ರೆ ಮೋದಿ ಸರ್ಕಾರದ ಸಚಿವರೇ ಪಾಕಿಸ್ತಾನಕ್ಕೆ ಹೋಗಿ ಸಭೆಯಲ್ಲಿ ಕೂರ್ತಾ ಇದ್ದಾರೆ. ಇದು ಯಾವ ರೀತಿಯ ದ್ವಂದ್ವ? ಇದು ಯಾಕೆ ಮೋದಿ ಸರ್ಕಾರ ಹೀಗೆ ಮಾಡ್ತಾ ಇದೆ? ರಷ್ಯಾ ಮತ್ತು ಚೀನಾದ ಬಗ್ಗೆ ಮೋದಿ ಅವರಿಗೆ ಯಾಕೆ ಭಯ? ಚೀನಾ ಬಗ್ಗೆ ಅಂತೂ ಯಾವತ್ತೂ ಅವರು ಬಹಿರಂಗವಾಗಿ ಮಾತಾಡಿದ್ದೇ ಇಲ್ಲ. ಗಡಿಯಲ್ಲಿ ಅದು ಅಟ್ಟಹಾಸ ಮೆರೆದಾಗ್ಲೂ, ಭಾರತದ ಭೂ ಪ್ರದೇಶದೊಳಗೆ ನುಗ್ಗಿ ನೆಲೆ ಮಾಡಿದೆ ಅನ್ನೋ ಆರೋಪಗಳಿರುವಾಗ್ಲೂ ಮೋದಿ ಮಾತಾಡ್ತಾನೆ ಇಲ್ಲ. ಇನ್ನು ರಷ್ಯಾದ ವಿಚಾರದಲ್ಲೂ ಅಷ್ಟೆ. ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪುಟಿನ್ ಎದುರು ಕುರ್ಚಿಯ ತುದಿಗೆ ಸರಿದು ಕೂತು ವರದಿ ಒಪ್ಪಿಸ್ತಾ ಇದ್ದ ಚಿತ್ರವೊಂದು ವೈರಲ್ ಆಗಿತ್ತು. ಹೀಗಿರುವಾಗಲೇ ಈಗ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ. ಅಕ್ಟೋಬರ್ 15 ಮತ್ತು 16 ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಎಸ್ಸಿಒ ಶೃಂಗಸಭೆಯಲ್ಲಿ ಜೈಶಂಕರ್ ಪಾಲ್ಗೊಳ್ತಿದ್ದಾರೆ. ಇದರ ಬಗ್ಗೆ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಬೂಟಾಟಿಕೆ ಅಂತ ಕರೆದಿದ್ದಾರೆ. ನಮ್ಮ ಕ್ರಿಕೆಟ್ ತಂಡಕ್ಕೆ ಪಾಕಿಸ್ತಾನ ಭೇಟಿ ಅವಕಾಶ ನೀಡದೇ ಇರುವಾಗಲೂ ನಮ್ಮ ವಿದೇಶಾಂಗ ಸಚಿವರು ಸ್ವತಃ ಅಲ್ಲಿಗೆ ಹೋಗ್ತಿರೋದಕ್ಕೆ ಅವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಭಯೋತ್ಪಾದನೆಯ ಸಮಯದಲ್ಲಿ ಮಾತುಕತೆ ಇಲ್ಲ ಅಂತ ಮೋದಿ ಪಿಒಕೆ ವಶಪಡಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಅಮಿತ್ ಶಾ ಹೇಳಿಕೆ ನೀಡಿದ ನಂತರ ಇಂಥದ್ದೊಂದು ಬೆಳವಣಿಗೆ ಸಂಭವಿಸ್ತಾ ಇದೆ ಅಂತ ಗೋಖಲೆ ಹೇಳಿದ್ದಾರೆ. ರಷ್ಯಾ ಮತ್ತು ಚೀನಾದ ಎದುರು ಅಳುಕುವ ಮೋದಿ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು ಸಾಕೇತ್ ಗೋಖಲೆ ಅವರ ಆರೋಪ. ಅವರ ಮುಖ್ಯ ತಕರಾರಿರೋದೇ ಈ ಕಾರಣಕ್ಕೆ. ರಷ್ಯಾ ಮತ್ತು ಚೀನಾದ ಹಿರಿತನದಲ್ಲಿ ಯಾಕೆ ಮೋದಿ ಮತ್ತು ಜೈಶಂಕರ್ ಪಾಕಿಸ್ತಾನದೊಂದಿಗೆ ಮಾತುಕತೆಗೆ ಮುಂದಾಗ್ತಿದ್ದಾರೆ ಅನ್ನೋದು ಗೋಖಲೆ ಅವರ ಪ್ರಶ್ನೆ. ಬಾಂಧವ್ಯ ಸರಿಪಡಿಸೋಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಆರಂಭ ಆದರೆ ಒಳ್ಳೆಯದು, ಆದರೆ ದ್ವಿಪಕ್ಷೀಯ ಮಾತುಕತೆ ರಷ್ಯಾ ಮತ್ತು ಚೀನಾದ ಮೇಲ್ವಿಚಾರಣೆಯಲ್ಲಿ ನಡೆಯೋದಾದರೆ ಅದು ಸ್ವೀಕಾರಾರ್ಹವಲ್ಲ ಅನ್ನೋದು ಗೋಖಲೆ ಅವರ ಅಭಿಪ್ರಾಯ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಳ್ಳಬಹುದಾಗಿದ್ದ ಸಭೆಗೆ ನಮ್ಮ ವಿದೇಶಾಂಗ ಸಚಿವರು ಯಾಕೆ ಹೋಗ್ತಿದ್ದಾರೆ? ಇದಕ್ಕೆ ಮೋದಿಯವರ ಮೇಲೆ ಪುಟಿನ್ ಒತ್ತಡ ಹೇರಿರುವುದು ಕಾರಣನಾ ಅಂತ ಸಾಕೇತ್ ಪ್ರಶ್ನೆ ಮಾಡಿದ್ದಾರೆ. ದ್ವಿಪಕ್ಷೀಯ ಭೇಟಿಗಳನ್ನು ಬಹಿಷ್ಕರಿಸಿದ ನಂತರ ರಷ್ಯಾ ಮತ್ತು ಚೀನಾ ನಡೆಸುತ್ತಿರುವ ಶೃಂಗಸಭೆಗಾಗಿ ಜೈಶಂಕರ್ ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಿರುವುದರ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚೀನಾ ಮತ್ತು ರಷ್ಯಾಕ್ಕೆ ಮೋದಿ ಬಹಳ ಹೆದರೋದಕ್ಕೆ ಮತ್ತು ಅವುಗಳ ಎದುರು ತಲೆಬಾಗಿ ನಿಲ್ಲೋಕೆ ಯಾವಾಗಲೂ ತಯಾರಿರೋದರ ಕಾರಣ ಏನು ಅನ್ನೋ ಪ್ರಶ್ನೆಯನ್ನೂ ಗೋಖಲೆ ಎತ್ತಿದ್ದಾರೆ. ಚೀನಾ ಮತ್ತು ರಷ್ಯಾ ಎದುರು ಮೋದಿ ಅವರ ಈ ಭಯ ಯಾವ ರೀತಿಯದ್ದು ಅಂತಾನು ಗೋಖಲೆ ಕೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.